ಇಷ್ಟು ಶಾಪಿಂಗ್ ನಮ್ಗೇನಾದ್ರು ಎರಡು ಟಿ ಶರ್ಟ್ ರೀಸನಬಲ್ ಆಗಿ ಅಟ್ ಲೀಸ್ಟ್ ಇವ್ನು ಕಾಸಾದ್ರೂ ಕೊಡಿ ಸರ್. ಈಗಲೇ ಶೇಕ್ ತರ ಅಲ್ಲಾಡ್ತಾ ಇದ್ಯಾ? ದುಬೈ ತಾನೆ ಹೋಯ್ತಾರದು, ಇಲ್ಲಿಂದನೇ ವೈಟ್ ನೈಟಿ ಹಾಕೊಂಡು ಹೋಗ್ಬಿಡು ಶೇಕ್ ತರ. ವೆಲ್ಕಮ್ ಟು ಕರ್ನಾಟಕ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ಲಾಗಲ್ಲಿ ಏನು ಅಂದರೆ, ನಮ್ಮ ಪವನ್ ಅವರು ದುಬೈಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಶಾಪಿಂಗಿಗೆ ಅಂತ ಸ್ವಲ್ಪ ಬಟ್ಟೆಗಳು ಮತ್ತು ಏನಾನ ಶಾಪಿಂಗ್ ಮಾಡಬೇಕು ಅಂದರು. ಅದಕ್ಕೆ ಪವನ್ ಮತ್ತು ಶ್ರೀಹರಿ ಸಿ ಕೆ ಇಬ್ಬರು ಬರ್ತಾಯಿದ್ದಾರೆ, ನಮ್ಮ ಏರಿಯಾದಲ್ಲೇ ಒಂದು ಶಾಪಿಂಗ್ ಮಾಡಬೇಕು ಅಂತ ಬರ್ತಾಯಿದ್ದಾರೆ. ಸೊ ಅದಕ್ಕೆ ಪವನ್ ಅವ್ರ ಜೊತೆ ಇವತ್ತು ಒಂದು ಶಾಪಿಂಗ್ ವ್ಲಾಗ್ ಮಾಡೋಣ ಅಂತ. ಬನ್ನಿ, ಹೇಗಿರುತ್ತೆ ನೋಡೋಣ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಶಾಪಿಂಗ್ ಮಗುನೆಲ್ಲ ಕರ್ಕೊಂಡ್ಬಂದಿದ್ಯಾ? ನೀರ್ ಬಂದೈತೆ ಗಾಡಿಲಿ. ಅಲ್ಲೋ, ಗಾಡಿ ಕಾರ್ ತಗೊಂಡ್ಬರ್ಬೇಕು ತಾನೆ? ಮಗು ಕಣ್ಣಲ್ಲಿ ನೀರ್ ಬರ್ತಾ ಇದ್ಯೋ? ಟ್ರಾಫಿಕ್ ಇರೋ ಎರಡು ಕಿಲೋಮೀಟರ್ಗೆ ಟ್ರಾಫಿಕ್ ಅಂತಿಲ್ಲ. ಸರಿ, ನಡ್ಸ್ಕೊಂಡ್ ಕರ್ಕೊಂಡ್ ಬರ್ಬೇಕಿತ್ತು. ರಗಡ ಅಲ್ವಾ ಗುರು, ನೀನೇ ತಾನೆ ಪವನ್ ಬಿಡೋ. ನೀನು ಪವನ್ ಮೆಟ್ರೋಲ್ ಬಂದಿದ್ದಾರೆ. ಮಗು ಬಂದಾಗ ಗಾಳಿ ಕಣ್ಣೆಲ್ಲ ಡಸ್ಟ್ ಬೀಳುತ್ತೆ. ಹಾಯ್ ನೋಡಿ, ಹೆಂಗೈತೆ ಕಣ್ಣು? ಹಾಯ್ ಇಲ್ಲಿ ವೆಲ್ಕಮ್ ಟು ಕರ್ನಾಟಕ. ಮಹಾರಾಷ್ಟ್ರದಲ್ಲಿ ಇತ್ತು ಇಷ್ಟು ದಿನ, ಸ್ವಲ್ಪ ದಿವಸ ಆಗಿದ್ರೆ ಪಪ್ಪನೇ ಮರ್ತ್ ಬಿಡಿರೋದು. ಸರಿಯಾಗಿದ್ರೆ ಹೋಗೋಣ. ಈಗ ಇದೆ ಇಲ್ಲಿ ಎಷ್ಟೋ ನೋಡಿ, ಇಲ್ಲಿ ಇಲ್ಲೇ ಒಂದು ಒಂದು ಎರಡು ಮೂರು, ಇದೊಂದು ಈ ರೋಡಲ್ಲೇ ಒಂದು ಐದು ಅಂಗಡಿ ಇದೆ. ಎಲ್ಲ ಸಿಗುತ್ತೆ, ಫಾರ್ಮರ್ಸ್ ಇನ್ನೊಂದು ಅಂಗಡಿ ಇದೆ ಬಾ ಕಡೆ ಹೋಗೋಣ. ಸೊ ಪವನ್ ಅವರು ದುಬೈ ಅವ್ರಿಗೆ ದುಬೈ ಹೋಗೋಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅಂತ ನಮ್ಮ ಏರಿಯಾಗೆ ಬಂದಿದ್ದಾರೆ. ಏನೇನು ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ? ತುಂಬ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೋಡ ಮುಂದೆ ನೋಡ್ತೀರಾ ಏನೇನು ಮಾಡ್ತೀವಿ ಅಂತ. ಓಕೆ, ನಮ್ಮ ಹನುಮಾನದಲ್ಲಿರುವಂಥ ಅರಿವೆ ಅಂತ ಒಂದು ಶಾಪ್ ಇದು. ಪವನ್ ಅವ್ರನ್ನ ಫುಲ್ಲು ದುಬೈಯಲ್ಲಿ ಹಂಗೇನು ಮದುವೆ ಇದೆ ಮಾಡ್ಕೊಂಡು ಬಂದ್ಬಿಡ್ತೀರಾ? ಅಲ್ಲ ಜೊತೇಲಿ ಹೋಗ್ತಾ ಇದ್ದೀರಾ? ಅಲ್ಲ ಜೊತೇಲಿ ಹೋಗ್ತಾ ಇದ್ದಾರೆ ಫ್ಯಾಮಿಲಿ. ವೈಫ್ ಹೋಗ್ತಿಲ್ವಾ? ಓ ಹಂಗಾರೆ ಹುಷಾರು ರೀ. ಓ ಸಿಕ್ಕೆ ವೈಫ್ ಹೋಗ್ತಿಲ್ವ ಅಂತ ಸ್ವಲ್ಪ ಯಾಕೋ ಹುಷಾರು. ಹಲೋ ಪವನ್ ಅವ್ರಿಗೆ ಇದು ಸೂಟ್ ಆಗ್ತಾ ಇದೆ, ಇನ್ಶರ್ಟ್ ಮಾಡಿದ್ರೆ ಸಕ್ಕದ ಕಾಣಿಸುತ್ತೆ ಪಕ್ಕ. ಆಮೇಲೆ ಪವನ್ ದುಬೈ ತಾನೆ ಹೋಯ್ತಾರದು, ಇಲ್ಲಿಂದನೇ ವೈಟ್ ನೈಟಿ ಹಾಕೊಂಡು ಹೋಗ್ಬಿಡು ಶೇಕ್ ತರ. ಯಾವುದು ಅದು ಇದೆ ಅವ್ರೆಲ್ಲ ಸೇಮ್ ಅವ್ರ ತಲೆಗೆ ಏನೋ ಕಟ್ಕೋತಾರಲ್ಲ ಒಂದು ಇದು ಇದ್ರ ಹ್ಮ್ ಅದನ್ನ ಕಟ್ಕೊಂಡು ಯಾಕೆ ಈಗಲೇ ಶೇಕ್ ತರ ಅಲ್ಲಾಡ್ತಾ ಇದ್ಯಾ? ದುಬೈ ಶೇಕ್ ಈಗಲೇ ಅಲ್ಲಾಡ್ತಾ ಇದಾರೆ. ಅವಾರ್ಡ್ ಫಂಕ್ಷನ್ ಇರುತ್ತಲ್ಲ, ಪಾಪ ಮಗು ಮಲ್ಗೆ ಅಲ್ಲಿ ಆಕಳಿಸ್ತಾ ಇದೆ. ಬೇಜಾರಾ? ಪಾರ್ಕ್ ಕರ್ಕೊಂಡೋಗಿ, ಪಾರ್ಕ್ ಕರ್ಕೊಂಡೋಗೋ. ಇನ್ನು ಸ್ವಲ್ಪ ನೋಡಿ, ಇನ್ಮೇಲೆ ಡ್ಯೂಟಿ. ಈಗ ಈಗ ಬ್ಯಾಂಗ್ಳೂರ್ ಬಂದಿದ್ದಾರೆ, ಫುಲ್ ಡ್ಯೂಟಿ. ಇನ್ಮೇಲೆ ಮನೆ ಬಿಟ್ಟೆ ಬರ್ತಾ ಇಲ್ಲ. ಅವ್ರಿಲ್ಲ ನೀನು ನೀನು ನೀನ್ ಅಷ್ಟೇ ಬೋನು. ಇನ್ಮೇಲೆ ನಮ್ ಜೊತೆ ಎಲ್ಲ ಬರಲ್ವಂತೆ ಫ್ಯಾಮಿಲಿ ಲಕ್ಸ್. ನನಗಿದೆ, ನಾನು ಎರಡೂ ಮಾಡ್ತೀನಿ. ನನ್ ದಾಸಿ ಅಂದ್ರೆ ನಾನು ಈಚೆ ಬರಲ್ಲ ಅಂದ್ರೆ ಫ್ಯಾಮಿಲಿ ಲಕ್ಸ್ ಮಾಡ್ತೀನಿ. ನಾನು ಈಚೆನೂ ಬರ್ತೀನಿ, ಫ್ಯಾಮಿಲಿ ಜೊತೆ ಮಾಡ್ತೀನಿ. ಸೊ ನೋಡಿ ಟೀ ಶರ್ಟ್ಸ್ ಎಲ್ಲ ಹೆಂಗಿದೆ ಸಿಕೆ ಅಂತಾನೆ ಎಲ್ಲ. ಇವ್ರ ಹೆಸರು ಸಿಕೆ ಅಂತ ಸರ್? ನಿಜಲ್ಲು ಸೀರಿಯಸ್ ಆಗಿ ಸಿಕೆ ಅಂತ ಇವ್ರದ್ದು, ಇವರೇ ಅದು ಓನರ್ ಕಂಪ್ನಿ. ಆದರೆ ಇವರು ಸುಮ್ಮನೆ ಇಲ್ಲಿ ಬಂದು ಚೆಕ್ ಮಾಡೋಕ್ಕೆ ಬಂದವ್ರು ಹೆಂಗೆ ಸೇಲ್ ಆಗ್ತಾಯಿದೆ
ಟಿ ಶರ್ಟ್ಸ್ ಬಿಡುತ್ತ ಅಬ್ಸರ್ವೇಷನ್ ಅಲ್ಲಿ ಬಂದವ್ರೆ ಬೇರೆ ತರ ಗೆಟಪ್ ಅಲ್ಲಿ ಸಿ ಕೆ ಏನು ಕೆಲವಿನ್ ಕ್ಲೀನ್ ಕೆಲವಿನ್ ಕ್ಲೀನ್ ನಾನು ಬೇರೆ ಅನ್ಕೊಂಡಿದ್ದೆ ಸಿ ಕೆ ಅಂತ ನಾನು ರೆಡ್ ಬೇಡ ನೋಡಿ ಈ ತರ ಡ್ಯೂಟಿ ಮಾಡ್ಬೇಕು ಮಗುಗೆ ರೈಮ್ಸ್ ಹಾಕ್ಬಿಟ್ಟು ಹಾ ಖುಷಿ ಶಾಪಿಂಗು ಅವನು ಶಾಪಿಂಗ್ ಮೇಲೆ ಶಾಪಿಂಗು ಸರಿ ನೀನು ಹಿಂಗೆ ಶಾಪಿಂಗ್ ಏನಾರು ಮಾಡ್ಬೋದಲ್ಲ ಇಲ್ಲಿ ಕೊಡು ಇಟ್ಕೋತೀನಿ ಹಾ ಆನ್ಲೈನಾ ಇಲ್ಲ ಅಲ್ಲಿ ಗೊತ್ತಾಗದೇ ಇಲ್ವಲ್ಲ ಸೈಜ್ ಗೀಸ್ ಏನು ಇಲ್ಲ ಕರೆಕ್ಟಾಗಿ ಇರುತ್ತೆ ನಾನು ಬುಕ್ ಮಾಡೋದು ಇವರು ನಾನು ಯಾವುದು ಆಫ್ಲೈನ್ ತೊಗೊಂಡೇ ಇಲ್ಲ ಮತ್ತೆ ಶರ್ಟ್ಸ್ ಬಿಟ್ಟೆ ಇದೆಲ್ಲ ಆನ್ಲೈನ್ ಇದು ಆನ್ಲೈನ್ ಇದು ಆನ್ಲೈನ್ ಒಳಗಡೆ ಹೊರಡಿದ ಆನ್ಲೈನ್ ಇದೆಯಾ ಎಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಆನ್ಲೈನ್ ಅಲ್ಲಿ ನೀನು ಫುಲ್ ಡಿಜಿಟಲೈಸೇಷನ್ ಇನ್ನು ಬಟ್ಟೆ ಮಾತ್ರ ಇನ್ನೇನಿಲ್ಲ ನಾನು ಏನು ಕೇಳಲೇ ಇಲ್ಲಪ್ಪ ಎಲ್ಲ ಇವರು ಹೇಳ್ತಾರೆ ನಾನು ಏನು ಕೇಳಲೇ ಇಲ್ಲ ಇವರು ಇಷ್ಟದಾಗ ರೆಕಾರ್ಡ್ ಇದೆ ನಾನು ಏನು ಕೇಳಲೇ ಇಲ್ಲ ನೀನೇ ಹೇಳಿದ್ದು ಅಂದ್ರೆ ನೀನು ವಾಚು ಇದು ಬುರ್ಜು ಅರಬ್ ಬುರ್ಜ್ ಅರಬ್ ಹತ್ರ ಇರೋದು ಬೀಚು ಇನ್ನೊಂದು ಯಾವ್ದು ಲೈಟ್ ಕಲರ್ ತಗೋ ಚೆನ್ನಾಗಿರುತ್ತೆ ಲೈಟ್ ಕಲರ್ ಹಾ ಅದೊಂದು ಕ್ರೀಮ್ ತಗೋ ಚೆನ್ನಾಗಿದೆ ಅದಕ್ಕೆ ಡಾರ್ಕ್ ಕಾಂಬಿನೇಷನ್ ಆದ್ರೂ ಹಾಕು ಸರ್ ಎಲ್ಲಿಂದ ಬಂದಿರೋದು ಹೇಳಿ ಅವರು ಹೊಸಕೋಟೆಯಿಂದ ಕರ್ಕೊಂಬಂದಿರೋದು ನಾನು ಇದೆಲ್ಲಕ್ಕೆ ಇಷ್ಟು ಶಾಪಿಂಗ್ಗೆ ನಮ್ಗೆ ಏನಾದ್ರು ಎರಡು ಟಿ ಶರ್ಟು ಅಟ್ಲೀಸ್ಟ್ ಇವ್ನು ಕಾಸಾದ್ರೂ ಕೊಡಿ ಸರ್ ಅಲ್ಲಿ ನೋಡಿ ತಗೋಬಿಡಿ ಅಂತವ್ರೆ ನನಗೆ ಬೇಡ ನನಗೆ ಬೇಡಪ್ಪ ನೋಡ ತಗೊಳ ಕೊಡ್ತಾರಂತೆ ನೋಡಿ ತಗೊಳೋ ತಗೊಳೋ ನಂಗೆ ಟಿ ಶರ್ಟ್ ಕೊಡ್ತಾರಂತ ನೋಡಿ ಈ ಒಂದು ಶಾಪಿಂಗ್ ಅಂಗಡಿ ಬಂದು ಇಲ್ಲಿರೋದು ಹರಿವೆ ಅಂತ ನಮ್ಮ ಏರಿಯಾದಲ್ಲಿ ಇರೋದು ಹರಿವೆ ಹರಿವೆ ಅಲ್ಲ ಕೋಣಲ್ಲ ನಾನು ಹೇಳಿದ್ದು ಹರಿವೆ ಅಂತಲೇ ಅವ್ರು ಕೇಳಿದ್ಗೆ ಅರಿವೆ ಅಂತ ಹೇಳಿದ್ದು ಲೋ ಇವ್ರ ಅಂಗಡಿಗೆ ನಾನು ಎಷ್ಟು ವರ್ಷದಿಂದ ಬರ್ತೇನೆ ಹಿಂಗೆ ಕೇಳು ಹೋಗ್ಲಿ ಪವನ್ ಜೋಡಿಸ್ತಾ ಇದ್ದಾರೆ ಜಾಗಬಿಡಿ ಜೋಡಿಸ್ತಾ ಇದ್ದಾರೆ ಜೋಡಿಸ್ತಾ ಇದ್ದಾರೆ ಪವನ್ ಒಂದ್ಸಲಿ ಮನೇಲಿ ಕೇಳ್ಬಿಡು ವಿಡಿಯೋ ಕಾಲ್ ಮಾಡ್ಬಿಟ್ಟು ಓಕೆನಾ ಅಂತ ಆಮೇಲೆ ಹೇಳಿದ್ದು ಅವ್ರಿಗೆ ಒಂದು ಸ್ವಲ್ಪ ಆ ಜಾಕೆಟ್ ಚೆನ್ನಾಗಿತ್ತು ಬಟ್ ಅದು ನಿನ್ನ ಸೈಜ್ ಇಲ್ಲ ಫಸ್ಟ್ ಟೈಮು ನಮ್ಮ ಜೊತೆ ಬಂದಿರೋದು ಅಪ್ಪ ಶಾಪಿಂಗ್ ಮಾಡ್ತಾ ಇದೆ ಅದಕ್ಕೆ ಫುಲ್ ಟೈಟ್ ಇದೆಯಲ್ಲ ಕೆಳಗಡೆ ಹಾಕೋತಿಲ್ಲ ಅದು ಚಪ್ಪಲಿ ಶೂಸ್ ಇಲ್ಲಿಂದ ಹೊಡ್ತಾ ಇದ್ದೀನಿ ಥ್ಯಾಂಕ್ ಯು ಬ್ರೋ ಸಿಗೋಣ ಬೈ ಸರ್ ಅರಿವೆ ಕಲೆಕ್ಷನ್ ಚೆನ್ನಾಗಿದೆ ಫುಲ್ ಖುಷಿಯಾಗವನೇ ಖುಷಿಯಾಗಲ್ವ ಮಕ್ಳು ಓಡಾಡಿಸ್ಬೇಕು ಪವನ್ ಬಿಡೆ ಕಾಂಪ್ಲೆಕ್ಸ್ ನಮ್ಮ ಬನಶಂಕರಿ ಬಿಡೆ ಕಾಂಪ್ಲೆಕ್ಸ್ ಇದು ಸೊ ಇಲ್ಲಿ ಬಂದಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ಬಿಡಿ ಕಾಂಪ್ಲೆಕ್ಸಲ್ಲಿ ಎಲ್ಲ ಥರ ಶಾಪಿಂಗ್ ಎಲ್ಲ ಸಿಗುತ್ತೆ ನೀನೇನಂದೆ ಹೆಣ್ಮಕ್ಳು ಗಡ್ಡ ಅಂದ್ರೆ ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ವೈಫನ್ನ ಕರ್ಕೊಂಬಂದಿದ್ದೀನಲ್ಲ ಒಂದ್ಸಲ ನಾನು ಜಯನಗರ ಗೊತ್ತು ಮಾಮೂಲಿ ಹೇಳ್ತೀನಿ 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 ಇವಾಗ ಸ್ವಲ್ಪ ಚಿಗುರುತ್ತವನೆ ಅವಾಗ ಹೇಳ್ತಾ ಇದ್ದ
ಅಷ್ಟೇ ನೋಡ ಬಜ ನೋಡ್ದ ಹೇರಿ ತಾತ ಅದ್ದ ಅಂದ್ರೆ ಅಮ್ಮ ಎಲ್ಲಾರನು ಕರೀತ ಅಮ್ಮ ಎಲ್ಲಿ ಇವಾಗ ಇವರು ಸೋಮವಾರ ಇಲ್ವಾ ಅವ್ರದೇನಾಯ್ತು ಅವ್ರದೇನಲ್ಲ ನೀವು ಅವ್ರ ರಿಲೇಷನ್ ತಾನೇ ಇವ ಇವರು ಹೋಗ್ತೀರಾ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಓ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಶಾಪಿಂಗ್ ಆದಮೇಲೆ ಇವಾಗ ಇನ್ನೊಂದು ಕಡೆ ಎಲ್ಲಿ ನೆಕ್ಸ್ಟ್ ಎಲ್ಲ ಹೋದಾ ಹೇಳೋ ಗೊತ್ತಿಲ್ಲ ಸರಿ ನನ್ನನ್ನು ಫಾಲೋ ಮಾಡಿ ಸೊ ಇಲ್ಲಿಗೆ ಈಗ ಇದು ಬನ್ನಿ ನಮ್ಮ ಫ್ರೆಂಡ್ ಅಂಗಡಿ ಇದು ನಮ್ಮ ಹಳೇ ದೋಸ್ತರು ಅವ್ರ ಅಂಗಡಿಗೆ ನಮ್ಮ ಫ್ರೆಂಡ್ನ ಕರ್ಕೊಂಬಂದಿದ್ದೀವಿ ಹೋಗೋಣ ಅಂತ ನೀನು ಗುರು ಸ್ವಂತ ಅಲ್ಲ ಅಂತೂಗಲ್ಲ ತೋರಿಸ ಇದು ಯೂಟ್ಯೂಬ್ ಇದು ಯೂಟ್ಯೂಬ್ ಚಾನಲ್ಗೆ ಏಕೆ ನ್ಯಾಚಕ ಆಗುತ್ತಾ ಮತ್ತೆ ಒಂದೊಳ್ಳೆ ತೋರಿಸು ಗುರು ನಮ್ಮ ಹುಡುಗಂಗೆ ಒಂದು ಫಾರಿನ್ ಹಾಂ ಒಂದು ಫಾರಿನ್ ಟೂರ್ಗೆ ಹೋಗೋಕ್ಕೆ ನೋಡಿ ಎಷ್ಟು ಶಾಪಿಂಗ್ ಮಾಡಬೇಕಾಗುತ್ತೆ ಎಲ್ಲ ಅದೇ ಅನ್ನೋದು ಆ್ಯಕ್ಚುಲಿ ಫಾರಿನ್ ಕಂಟ್ರೀಸ್ ಹೋದ್ರೆ ಎಲ್ಲ ಅಲ್ಲಿ ತೊಗೊಂಡ್ಬರ್ತಾರೆ ಇಲ್ಲಪ್ಪ ಒಂದು ಉಲ್ಟಾ ಇಲ್ಲಿಂದ ತೊಗೊಂಡೋಗ ಏನಕ್ಕೆ ಅದು ಏನು ರೀಸನ್ನು ಹೌದಾ ಓಕೆ ನಾನು ದುಬೈ ಹೋದಾಗ ಅಲ್ಲಿಂದ ತೊಗೊಂಬಂದಿದ್ದೆ ಅಲ್ಲಿ ಆ್ಯಕ್ಚುಲಿ ಕಡಿಮೆ ಅಲ್ವಾ ಸಾಕಷ್ಟು ಅಲ್ಲಿಂದ ನಾವೇನು ನಮ್ಗೇನು ತರಲ್ಲ ಬೇರೆ ತಂದು ಕೊಡ್ತೀವಿ ಅಷ್ಟೇ ಯಾರಪ್ಪ ಹೇಳಿದ್ದು ಎಲ್ಲ ಬ್ಯಾಂಕ್ ಅಕ್ಕಲ್ಲಿ ಬಟ್ಟೆ ಎಷ್ಟು ಹೇಳಿದ್ದು ದುಬೈಲು ಕಡಿಮೆ ಬಟ್ಟೆ ದುಬೈಲು ಕಡಿಮೆ ಅಲ್ಲ ಕಣೋ ದುಬೈಲು ಕಡಿಮೆ ಅಂತ ಹೇಳಿದ್ದು ನಮ್ಮ ಫ್ರೆಂಡು ಅಷ್ಟು ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಿತ್ತಾ ಅದಕ್ಕೆ ನಾವು ತೋರಿಸ್ತಾ ಇದ್ದೆ ಗುರು ಗೊತ್ತಾಗ್ಬೇಕು ಕಣೋ ಪ್ರಮೋಷನ್ ಕಣೋ ಅವರು ಪಾಪ ಅಂದಿಲ್ಲಿ ಬಿಸ್ನೆಸ್ ಮಾಡೋ ಬಿಟ್ಬಿಟ್ಟು ನಿಂಗೆ ವಿಡಿಯೋ ನೋಡ್ಕೊಂಡು ಕೂತ್ಕೋತಾರೆ ಅವ್ರಿಗೆ ಪಾಪ ಮನೆಗೆ ಹೋದ್ರೆ ಸಾಕು ಮಲ್ಕೊಂಡ್ರೆ ಸಾಕು ಅಂತಿರ್ತಾರೆ ಅವ್ರು ಬಿಸ್ನೆಸ್ ಮಾಡಿಬಿಟ್ಟು ಓಕೆ ಆಯ್ತಾ ಕಲೆ ಫೈನಲಿ ಯಾವ್ದು ಏನೇನು ತೊಗೊಂಡ್ರೆ ಓಕೆ ಒಂದು ಸೇಮ್ ನಂದು ಎರಡು ಡ್ಯೂಟಿ ಇಷ್ಟ ಪಾಪ ಮಗುನ್ ಕರ್ಕೊಂಡ್ಬಂದು ಎಲ್ಲ ವಿಡಿಯೋಸ್ ಲೋ ನಿಮ್ ವೈಫ್ ಲೋ ನಿಮ್ ವೈಫ್ಗೆ ಏನಾದ್ರು ಸ್ಲಿಪ್ಪರ್ ತಗೊಳ್ಳೋ ತಗೊಳ್ಳೋ ಇಲ್ಲಾದ್ರೆ ತಗೊಳ್ಳೋ ಇಲ್ಲಾದ್ರೆ ಗೊತ್ತಲ್ಲ ಅದು ಹೇಳಲ್ಲ ಬೆಳೆ ನಮ್ಗೆ ಅವೆಲ್ಲ ಇಲ್ಲ ನಾ ಫ್ರೀ ಬರ್ಡ್ ನಾವು ನೋಡಿ ಇಲ್ಲಿ ಇವಾಗ ನಮ್ಗೆ ಹೇಳ್ಬಿಟ್ಟು ಏನು ಅಲ್ಲ ಅವರು ಪ್ರೊಫೈಲ್ ಹಾಕ್ಬಿಡಿ ಪ್ರೊಫೈಲ್ ಹಾಕ್ಬಿಡಿ ಅಂದ್ಬಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೆ ಇಷ್ಟ ತಕ್ಕ ಪಾಪ ನೋಡ್ಕೊಳ್ಳಿ ಬಿಟ್ಬಿಡ್ತೀನಿ ನೀನು ಹಂಗೆ ಇಷ್ಟದಂಗೆ ಹೇಳಿದೆ ಎಲ್ಲ ನೋಡಿ ನೋಡಿ ಅಂದ್ಬಿಟ್ಟೆ ನೋಡ್ರಿ ಅಷ್ಟೇ ನಾವು ಹೇಳಿದೆ ಇಷ್ಟದಂಗೆ ಹೇಳಿದೆ ಸೊ ನಮ್ಮ ಫ್ರೆಂಡ್ ಹೇಳ್ತೀನ ನಿಮ್ಮ ಫ್ರೆಂಡ್ ಅಲ್ಲವರು ಎಲ್ಲ ನೋಡ್ತೀನಿ ನಮ್ಮ ಫ್ರೆಂಡ್ ಅದಕ್ಕೆ ನಾವು ಹೇಳ್ತೀವಿ ಕೆ 05 ಉನಿಗನ್ ಸೇರಿ ಸಿಕ್ಕಿ ಅಂತ ಹೇಳಿದ್ರು ಬರುತ್ತೆ ಫೈನಲಿ ಇಲ್ಲಿಂದ ಲಾಸ್ಟ್ ಪವನ್ ಲಾಸ್ಟ್ ಇದು ಇಲ್ಲೇ ಲಾಸ್ಟ್ ಶಾಪಿಂಗು ಇಲ್ಲೇ ಹೆಂಗೆ ಮಾಡ್ಬಿಡೋಣ ಸರಿ ಬಂಗ ಬರೋಣಗರ ಸಿಗೋಣ ಸೊ ನೋಡ್ಬೋದು ಇಲ್ಲಿ ಏನು ಹನುಮನ್ ನಗರಲ್ಲಿ ಇರೋದಿದ್ದು ಮಾರುತಿ ಸರ್ಕಲ್ ನಿಯರು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಾವು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಇಲ್ಲೇ ತೊಗೊಳೋದು ನಾನು ಏನೇ ಬಂದ್ರೂ ಎಲ್ಲ ಥರ ಬ್ರ್ಯಾಂಡ್ಗಳು ಕಲೆಕ್ಷನ್ಸ್ ಇದೆ ಲೇಡೀಸ್ಗೂ ಇದೆ ಓಕೆ ಬಾಯ್ ಪಾಪ ಮಗುನ ಹಾಕೊಂಡು ಊರು ಸುತ್ತಿಸಿ ಏರಿ ಎಲ್ಲ ಸುತ್ತಿಸ್ಬಿಟ್ಟ ಬೆಂಗಳೂರೇ ನೋಡಿರ್ಲಿಲ್ಲ ಅದು ಬೆಂಗಳೂರೇ ನೋಡಿರ್ಲಿಲ್ಲ ಬೆಂಗಳೂರು ನೋಡ್ಬೇಕು ಓಕೆ ಮಗ ಫುಲ್ಲು ಡ್ಯೂಟಿ ಕೊಡ್ತಾವನು ಓ ನಿಂಗೆ ಹಿಡ್ಕೊ ಈ ಕಡೆ ಬರೋ ನಾನು ಕೂಡತೀನಿ ಸೊ ನೋಡಿ ದುಬೈ ಹೋಗಕ್ಕೆ ಫುಲ್ ಶಾಪಿಂಗ್ ಎಲ್ಲ ಆಗಿದೆ ಸೊ ಇನ್ನೇನಿದ್ರು ಫ್ಲೈಟ್ ಹತ್ತದಷ್ಟೇ ಓಕೆ
ನೋಡಿ ಫುಲ್ ಲೋಡೆಡ್ ಶಾಪಿಂಗು. ಶಾಪಿಂಗ್ ಎಲ್ಲ ಆದ್ಮೇಲೆ ಸುಸ್ತಾಗಿದೆಯಲ್ಲ, ಅದಕ್ಕೆ ಸೀಕೆಗೆ ಸ್ವಲ್ಪ ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ಊಟ ಎಲ್ಲ ಮಾಡ್ಕೋಬಿಡ, ಹೊಟ್ಟೆ ತುಂಬ ಊಟ ಅಂತ ಊಟ ಊಟ ತರ ಮಾಡ್ಕೋ. ನೋಡಿ ಪವನ್ ದುಬೈಗೆ ಹೋಗಕ್ ಮುಂಚೆ ವೆಯ್ಟ್ ಹಾಕ್ಸ್ತವ್ರೆ ಹೆಂಗ್ ಎಷ್ಟಿದೀನಿ ಅಂತ, ಬಂದ್ಮೇಲೆ ವೆಯ್ಟ್ ಕಡಿಮೆ ಆಗ್ತೀನಿ ಅಂತನಾ. ಎರಡು ರೂಪಾಯಿ ಬೇಕು, 80 ಕರೆಕ್ಟ್ ಆಗಿದೆಯಲ್ಲ, ಅವರು 1 ಪಾಯಿಂಟ್ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಅಪ್ಪ 80 ಕರೆಕ್ಟ್ ಆಗಿ 1 ಪಾಯಿಂಟ್ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಫೈನಲಿ ಇಲ್ಲಿಂದ ನಮ್ಮ ದುಬೈ ಪವನ್ ಅವರು ದುಬೈಗೆ ಹೋಗ್ತವ್ರೆ 6 ದಿವಸ. ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್ ಟು ದುಬೈ. ದುಬೈಲೆಲ್ಲ ಕೇಳಿದೆ ಅಂತ ಹೇಳು ಶೇಕ್ಸ್ನೆಲ್ಲ. ನಮ್ಮ ಸಬ್ಸ್ಕ್ರೈಬರ್ ಯಾರು ಸಿಕ್ಕಿದ್ರೆ ಅವ್ರಿಗೆ ಮೀಟ್ ಮಾಡು. ಸರಿ, ಖಂಡಿತ ನೋಡಿ. ಮಗನ್ ಇವಾಗಿಂದನೇ ಯೂಟ್ಯೂಬ್ ಮಾಡೋಕ್ಕೆ ಪ್ರಾಕ್ಟೀಸ್ ಕೊಡ್ತಾವನು, ಈಗ ಕರ್ಕೊಂಬಂದ್ಬಿಟ್ಟು. ಏನಲ್ಲ ಯೂಟ್ಯೂಬಲ್ಲಿ ರೈತ ನೀನಾ? ನೀನೇ ಆಗಿಲ್ಲ, ನಿಮ್ಮ ಮಗ ಹೆಂಗೋ ಆಗ್ತಲ್ಲು, ಮತ್ತೆ ಅದು ಹೆಂಗೋ ಚಾನ್ಸ್ ಇಲ್ಲ ಕೊಡ. ಮಕ್ ಫಸ್ಟು ತಂದೆ ಆಗಬೇಕು, ಹಂಗಾಗಲ್ಲ. ನಿನಗೆ ಗೊತ್ತಿಲ್ಲ ಕೆಲಸ. ಏ ರೋಟಿಗೆ ರೈತ ತಿಂದಂಗಲ್ಲ ಕಣ ರೈತ ಅನ್ನೋದು, ರೋಟಿಗೆ ರೈತ ತಿಂದ ರೈತ ಹಾಕೊಂಡು ತಿಂತಾರಲ್ಲ ನೀನು, ಅದು ರೈತ ಅಂತ ಅಲ್ಲ. ಅದಂಗೆಲ್ಲ ರೈತರು ಅಡಿ ಇಲ್ಲಿ ಭೂಮಿ ಅವ್ರದ್ದು ಬೈ ಬರ್ತಿಂದ ಬರ್ಬೇಕು ರೈತರು. ಅವನ್ ಬರ್ತ ನೀನೇ ಇಲ್ವಲ್ಲ, ಹೆಂಗ್ ಕಲ್ಸ್ಯ ನೀನ್ ಹೆಂಗ್ ಕಲ್ಸ್ಯ ಹೋಗ್ಲಿ? ನಿನ್ಗೆ ಏನ್ ಗೊತ್ತು? ಅಲ್ಲ ಒಂದ್ ನಿಮಿಷ, ನಿನ್ಗೆ ಹೆಂಗ್ ಗೊತ್ತು ಗುರು? ನಾನು ಮಾಡಿಸ್ತೀನಿ, ಅದಕ್ಕೆ ಗೊತ್ತು. ನಿನ್ಗೆ ಏನ್ ರೈತರ ಏನ್ ಕೆಲಸ ಗೊತ್ತು ನಿಂಗೆ? ನನಗೆ ಗೊತ್ತಿಲ್ಲ, ಅವನು ಕಲಿಸ್ತೀನಿ. ಚಾನ್ಸೇ ಇಲ್ಲ, ಏನೋ ಇದು ಲಾಜಿಕ್ ಅಲ್ಲ. ಸ್ಕೂಲ್ಗಳಿದೆ, ಕಾಲೇಜ್ಗಳಿದೆ, ಅದಕ್ಕೆ ಯೂನಿವರ್ಸಿಟಿ ಇದೆ. ನೋಡಿ ಮಾತು, ಎಷ್ಟೇ ಕ್ಲಾಸ್ ಇದೆ ಸರ್? ಗೊತ್ತಿಲ್ಲ ಮನುಷ್ಯ ಯಾವಾಗ ಏನಾಗ್ತಾನೋ ಗೊತ್ತಿಲ್ಲ ಕಣೋ. ನಿಂತಾರ ನಿಂತಾರ ಸರಿ.